श्रीनगर में रात में मीटिंग किया गया। उस मीटिंग में जेडीएस के सभी कार्यकर्ता, बीजेपी के सभी कार्यकर्ता मौजूद थे। उस मीटिंग में आर अशोक बंडप्पा, काशमपुर भगवंत खोबा, मल्लिकार्जुन खोबा, शरणु सलगर, सिद्धू पाटिल, प्रकाश खंड्रे, उपेंद्र देशपांडे। आर अशोक ने कहा भगवंत खोबा जी ने 3 लाख कोर्ट से जीतने की बात की। आर अशोक भी उन्होंने कहा कि भगवंत खोबा बहुत कुछ डेवलप कर चुके हैं, बहुत कुछ बिदर में कई और रोड बना चुके हैं, कई और ट्रेन डाल चुके हैं, बहुत अच्छे से अपने प्रेम में काम कर चुके हैं। उनके आर अशोक जी ने भगवंत खोबा की तारीफ की और उन्हें कुमार स्वामी भी अच्छे सीएम थे, अच्छे उनके पेट में अच्छे अच्छे काम हो गया। मत निरंतर कुमार स्वामी और ऑपरेशन बगे डाउट बीड़ा मत नहीं यार के राजण ದೇವೇಗೌಡರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಬೇಕು ರಾಜಣ್ಣ ಅವತ್ತಿಂದಾನು ಕೂಡ ಅವನ ಶಾಲೆ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಯಾವ ವ್ಯಕ್ತಿಗೂ ಕೂಡ ನಾವು ಸಾವನ್ನ ಬಯಸಬಾರ್ದು ರಾಜಕಾರಣ ಅನ್ನೋದು ರಾಜಕೀಯವಾಗಿ ಸಿದ್ಧಾಂತದ ವಿರೋಧ ಅಷ್ಟೇ ಹೊರತು ವೈಯಕ್ತಿಕ ವಿರೋಧ ಇರಬಾರ್ದು ಅಷ್ಟು ಕೀಳ ಮಟ್ಟಕ್ಕೆ ಪ್ರಧಾನಿ ಹೋಗುವಂಥದ್ದು ಮತ್ತೆ ಸಿದ್ದರಾಮಯ್ಯನವರು ಆ ಪ್ರಧಾನಮಂತ್ರಿನ ಏಕವಚನದಲ್ಲಿ ಬೋಸುವಂಥದ್ದು ರಾಷ್ಟ್ರಪತಿನ ಏಕವಚನದಲ್ಲಿ ಮಾತಾಡುವಂಥದ್ದು ಇದು ಕೂಡ ಕಾಂಗ್ರೆಸ್ ಒಂದು ರೀತಿ ಚುನಾವಣೆ ಯುದ್ಧಕ್ಕೆ ಮುಂಚೆನೇ ಸೋಲೊಪ್ಕೊಂಡೋ ರೀತಿ ಕಾಣ್ತಾ ಇದೆ. ನೆನ್ನೆನೂ ಕೂಡ ಸವಾಲು ಹಾಕಿದ್ದಾರೆ ಭರದ ಬಗ್ಗೆ ಅಮಿತ್ ಶಾ ಅವರು ಇಲ್ಲಿಗೆ ಯಾಕೆ ಬಂದರು. ಅಮಿತ್ ಶಾ ಅವರು ಹೇಳಿದ್ರು ನೈತಿಕತೆ ಇಲ್ಲ. ಅಮಿತ್ ಶಾ ಅವರು ಡಿಲೇ ಮಾಡಿದ್ದಾರೆ 3.5 ತಿಂಗಳು ಭರದ ನಿರ್ವಹಣೆ ಡೆಲ್ಲಿ ಕಳಿಸ್ಬೇಕಾಗಿದ್ದ ವಿಚಾರವಾಗಿ ಘೋಷಣೆ ಮಾಡಿದಂಥ ವಿಚಾರವಾಗಿ ಡಿಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ರಾಷ್ಟ್ರದ ಒಬ್ಬ ಗೌರವಾನ್ವಿತ ಗೃಹ ಸಚಿವರಿಗೆ ಇವರಿಗಿಂತ ಜಾಸ್ತಿ ಮಾಹಿತಿ ಇರ್ತದೆ. ಅದಕ್ಕೆ ನಾಳೆ ನಾನು 11:00 ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಸರ್. ಲೋಕಪಾಲ್ ವರದಿಯಲ್ಲಿ ಬಿಜೆಪಿಗೆ ಶಾಕ್ ಎದುರಾಗಿದೆ ಸರ್, 10-12 ಸೀಟ್ ಗೆಲ್ಲುತ್ತೆ ಅಂತ ವರದಿ ಹೇಳ್ತಾ ಇದೆ ಸರ್. ನೋಡಿ, ಈಗಾಗಲೇ ಭಾಳಷ್ಟು ಸರ್ವೆಗಳು 23-25 ಕೊಟ್ಟಿದ್ದಾರೆ. ಈಗಾಗಲೇ ಸರ್ವೆ ಬಂದಿರೋದೆಲ್ಲ ಎಲ್ಲ ಸರ್ವೆ ನಾನು ಹೇಳ್ತಾ ಇರೋದು ಒಂದು ಚಾನಲ್ ಅಲ್ಲ, ಸುಮಾರು 10-15 ಚಾನಲ್ಸ್ ಕೊಟ್ಟಿರೋದು ಎಲ್ಲನೂ ಕೂಡ 23-25 ಕೊಟ್ಟಿದ್ದಾರೆ. ನಾನು ಅದ್ಯಾವ್ದು ಲೋಕಪಾಲ್ ನಾನೇನು ನೋಡಿಲ್ಲ, ನೀವು ಹೇಳ್ತಾ ಇದ್ದೀನಿ. ಇಷ್ಟು ಕೊಟ್ಟಿರೋವೆಲ್ಲ ಬಿಜೆಪಿ ಪರವಾಗಿ ಕರ್ನಾಟಕದಲ್ಲಿ ಅಲೆ ಇದೆ. ಕಳೆದ ಬಾರಿನೂ ಸಹ ನಮ್ಗೆ ಕೊಟ್ಟಿದ್ದು ಎಲ್ಲ ಚಾನಲ್ಗಳು ನಮ್ಗೆ ಕೊಟ್ಟಿದ್ದು 17-18 ಸೀಟ್ ಕೊಟ್ಟಿತ್ತು, 25 ಸೀಟ್ ಗೆದ್ದಿದ್ರಿ. ಕಾಂಗ್ರೆಸ್ಗೆ ಒಂದೇ ಒಂದು ದೃಷ್ಟಿಪಟ್ಟು, ಈ ಸರಿ ಆ ದೃಷ್ಟಿಪಟ್ಟು ಹೊರಟೋಗ್ತೈತಿ. ಈಗ ನೋಡಿ, ಈಶ್ವರಪ್ಪನವರು ಪಕ್ಷದ ಹಿರಿಯ ಮುಖಂಡರು, ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಕೊಡಬೇಕು. ನಾನು ಅಲ್ಲಿ ಹೋದರೂ ಕೂಡ ನಾನು ನಿಲ್ಲೋದು ಗ್ಯಾರಂಟಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿರೋದೆ ಅವ್ರಿಗೆ ಮುಳುವಾಗಿದೆ ಅಂತ ಅನಿಸ್ತೈತೆ. ಹಾಗೆ ಹೇಳಬಾರ್ದಾಗಿದೆ. ಸೊ ಪಾರ್ಟಿ ಹೈಕಮಾಂಡ್ ಅದನ್ನು ನೋಡ್ತಾ ಇದ್ದಾರೆ, ಅದನ್ನು ತೀರ್ಮಾನ ಮಾಡಿ. ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ ಇದ್ದಾಗ ಈಗೇನೋ ಐಟಿ ಹೊಸ್ದಾಗಿ ಏನಾನ ಐಟಿ CBI ಏನಾನ ಹೊಸ್ದಾಗಿ ಬಂದಿದೆ ಸಂಸ್ಥೆ, ಜನಾರ್ದನ್ ರೆಡ್ಡಿನ ಜೈಲ್ಗೆ ಹಾಕ್ತವ್ರೆ ಯಾರು 2 ವರ್ಷ, ಯಡಿಯೂರಪ್ಪನವ್ರನ್ನ ಜೈಲ್ಗೆ ಹಾಕ್ತವ್ರೆ ಯಾರು, ಯಾರು ಜೈಲ್ಗೆ ಹಾಕ್ತವ್ರೆ ಯಡಿಯೂರಪ್ಪನವ್ರು, ಕಟ್ಟಾ ಸುಬ್ರಹ್ಮಣ್ಯರ ನಾಯ್ಡು ಒಂದು ಜೈಲ್ಗೆ ಹಾಕಿದ್ರು, ಎಲ್ಲ ಯಾರು ಹಾಕಿದವರು? ಇದೇ ಕಾಂಗ್ರೆಸ್ ಅವ್ರು ತಾನೆ ಅವಾಗೇನ ನಾವು ರಾಜಕಾರಣ ಅಂತ ಹೇಳಿದ್ರೆ. ಈಗ ಮಾತ್ರ ಕಾಂಗ್ರೆಸ್ ಅವ್ರನ್ನ ಬಂಧಿಸಿ ಕಳ್ತನ ಮಾಡಿದ ಮೇಲೆ ಅವ್ರನ್ನ ಭ್ರಷ್ಟಾಚಾರದ ಆಪಾದನೆಗಳಲ್ಲಿ ಜೈಲಿಗೆ ಹಾಕಿದ್ರೆ BJP ಅಂತಾರೆ. ಆಗ ಯಡಿಯೂರಪ್ಪನವ್ರನ್ನ ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾವ ಪಾರ್ಟಿ ಇತ್ತು ಕೇಂದ್ರದಲ್ಲಿ? ಇದೇ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು, ಅವಾಗ ಯಾಕೆ ಹೇಳಲಿಲ್ಲ ಕಾಂಗ್ರೆಸ್ ಅವರು? ಇದೆಲ್ಲ ನಾಟಕ, ಅವು ಒಂದು ಸ್ವಾಯತ್ತ ಸಂಸ್ಥೆಗಳು. ಈಗಾಗಲೇ ನಾವೊಂದು ತಮ್ಮ JDS ನಿಂದ ಕರೆದಂತ ಬೈಠಕ್ಕೆ ನಾನು ನಮ್ಮ ಅಭ್ಯರ್ಥಿಗಳು ಹೊಂದಿದ್ವಿ ಅವತ್ತಿನ ದಿವಸನೇ, ನಾವು ಹೇಳಿದ್ದೀವಿ ಇವತ್ತು ಅಭ್ಯರ್ಥಿ ನಮ್ಮವರಿರೋದ್ರಿಂದ, ಉಳಿದ ಕಡೆ 3 ಕಡೆ JDS ನ ಅಭ್ಯರ್ಥಿ ಇರೋದ್ರಿಂದ, ಅಲ್ಲಿ JDS ನ ಅಭ್ಯರ್ಥಿಗಳೇ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲಾ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ಬೀದರ್ ನಲ್ಲಿ ಇಬ್ರು ಕುಬಗಳು, ಮಲ್ಲಿಕಾರ್ಜುನ್ ಕುಬಾ ಅನ್ನೋರತ್ತು ಯಾವಾಗ ನಮ್ಮ ಅಣ್ಣವರಿಗೆ ಕರ್ಕೊಂಡು ಎಲ್ಲ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಸಾಕಷ್ಟು ಸಮನ್ವಯ ನಮ್ಮಲ್ಲಿ ನಾಯಕರಲ್ಲಿದೆ. ಈಗ ನಾವೆಲ್ಲ ಕಾರ್ಯಕರ್ತರು ಕೂಡ ಸಮನ್ವಯದೊಂದಿಗೆ ಬರುವಂತ ಚುನಾವಣೆಯಲ್ಲಿ, ಈಗ ಕಳೆದ ಸಲ ನಮ್ಮ ಧನ್ಯವಾದ. ನೋಡಿ ಅಣ್ಣ, ನಮ್ಮಲ್ಲೆಲ್ಲ ಚಿಂಚೋಳಿ, ಬಸವ ಕಲ್ಯಾಣ್, ಬಾಲ್ಕಿದವ್ರು ಯಾಕೋ ಸ್ವಲ್ಪ ಬಾಲ್ಕಿ, ಆಮೇಲೆ ನಮ್ ಸೌತು
ನಮ್ಮ ಸಭೆಯಲ್ಲಿ ಸುಮಾರು ಜನರಿಕ್ ಸೇರಿ ನಾವೆಲ್ಲ ಪಾರ್ಲಿಮೆಂಟರಿ ಸೆಕ್ಟರ್ದು ಎಲ್ಲ ಕಾರ್ಯಕರ್ತರಿಗೆ ಮುಖಾಂತರ ಕರೆಸಿ ಮೀಟಿಂಗ್ ಕರೆಸಿ ಅಭ್ಯರ್ಥಿಗಳಿಗೆ ಕರೆಸಿ ಅವತ್ತು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತ ಏನು ಎರಡೂ ಜನ ಇವತ್ತ ಒಂದೇ ಕಡೆ ಕೂತಿದ್ದೇವಲ್ಲ, ಇದೇ ನಮ್ಮದು ಬಹಳ ದೊಡ್ಡ ಒಂದು ಸಂದೇಶ ಅಂತ ಹೇಳಕ್ಕೆ ಬರ್ತೀನಿ. ಆಮೇಲೆ ಎರಡನೇದು ಎಲ್ಲೋ ಒಂದು ಕಡೆ ಮನೆಯೆಲ್ಲ ಬಹಳ ಜನ ಇವನ್ ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಹೇಳಿದ್ರು ಈ ಘಟಬಂಧನ್ ಮೊದಲೇ ಆಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಿಲ್ಲ, ಅವನ್ ಮುಂದೆ ಹೋಗ್ತಿತ್ತು ಅವನ ಇಡ್ನೇ ಮಾತಾಡೋದು. ಆದ್ರೂ ನಮ್ಮಲ್ಲಿ ಒಂದು ಗಾದೆ ದೇರಾಯ ದೂರಿಸ್ತಾಯ ಅಂತ ಹೇಳಿ ಇವತ್ತೇನದಲ್ಲ, ಇವತ್ತು ನಿಜಕ್ಕೂ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಇವತ್ತ ಜೆ ಡಿ ಎಸ್ ಬಿಜೆಪಿ ತಮ್ಮ ನಮ್ಮ ಎರಡೂ ಮೈತ್ರಿ ಎನ್ ಡಿ ಎ ಮೈತ್ರಿ ಕ್ಯಾಂಡಿಡೇಟ್ ಏನಿದೆ ಇವತ್ತು ಭಗವಂತ ಖೂಬ್ ಅವರು ಗೆಲ್ಲಕ್ಕೆ ಅನ್ನೋದಲ್ಲ ಶತಗಟ್ಟ ಪ್ರಯತ್ನ ಅನ್ನೋದನ್ನ ನಾವೆಲ್ಲ ಮಾಡ್ತೀವಿ. ನಮ್ಮೆಲ್ಲ ಮುಖಂಡರುಗಳಿಗೆ ಇವತ್ತ ಎರಡೇ ಮೂರನೇ ಹೊರಟಾಗ ನಡ್ಕೊಂತಾರೆ ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಎದ್ದು ಏನಪ್ಪ ಒಂದಿನ ಮಾತಾಡಿದ ಪಾರ್ಲಿಮೆಂಟ್ ದೇಶ ಒಡಿಬೇಕು ಅನ್ನೋರು ಯಾರು ಬ್ರದರ್ಸ್ ದೇಶವನ್ನ ಒಡಿಬೇಕು ಅಂತ ಹೇಳ್ತಾರೆ ಅಂತವ್ರಿಗೆ ಓಟ್ ಹಾಕ್ತಾರೆ ಯಾರಾದ್ರು. ನಾವೆಲ್ಲ ದೇಶ ಭಾರತ ಮಾತೆ ಮಕ್ಕಳು ಅಂತ ಹೇಳ್ತೀವಿ. ಅಂತ ದೇಶವನ್ನ ಒಡಿಬೇಕು ಅಂತವ್ರಿಗೆ ಅಲ್ಲಿ ಜನ ಆಗ್ಲೇ ತೀರ್ಮಾನ ಮಾಡ್ಬಿಟ್ಟರು. ಬೆಂಗಳೂರು ಗ್ರಾಮಾಂತರ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಎಲ್ಲೋ ಅಂತದ್ದು ಶತಸಿದ್ಧ ಅನ್ನೋದು ಎಲ್ಲರೂ ಮಾತಾಡ್ತಾ ಇದಾರೆ. ಅದು ಹಾಗೆ ಆಗ್ತದೆ ನೋಡಿ, ಅದನ್ನ ಹಾಗೆ ಆಗ್ತದೆ. ಒಂದ್ ಸರಿ ಸುಮಲತಾ ಅವ್ರು ಹೆಂಗೆದ್ರು ಮಂಡ್ಯದಲ್ಲಿ ಒಂದು ಅಲೆ ಕ್ರಿಯೇಟ್ ಆಯ್ತು, ಸೇಮ್ ಅದೇ ತರನೇ ಇಲ್ಲೂ ಹಂಗೆ ಆಗ್ತಾರೆ. ಇದ್ದಿದ್ದು ಒಂದೇ ಸೀಟು, ಯಾಕೆ ಹೇಳಿದೆ ಅದು ಒಂದೇ ಅಂತ ಹೇಳಿದ್ರೆ ಅದು ಒಂದೇ ಸೀಟ್ ಇದ್ದಿದ್ದು. ಅದು ಕಷ್ಟ ಈಗ ಕಾಂಗ್ರೆಸ್ ಅವ್ರಿಗೆ. ಇವತ್ತು ನರೇಂದ್ರ ಮೋದಿ ಅವ್ರ ಮೇಲೆ ಯಾವುದೇ ರೀತಿಯ ಅಪಾಧ್ಯಗಳಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಸ್ಕ್ಯಾಂಡಲ್ಗಳ ಮೇಲೆ ಸ್ಕ್ಯಾಂಡಲ್ಗಳೆಲ್ಲ, 2G 3G ಕಲ್ಲಿದ್ದಲು ಹೆಲಿಕಾಪ್ಟರ್ ಏನೇನು ಹಗರಣ ಆಯ್ತೋ ಎಲ್ಲ ಹಗರಣಗಳು ಆ ಸಂದರ್ಭದಲ್ಲಾಯ್ತು. ನರೇಂದ್ರ ಮೋದಿ ಅವ್ರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಪಾರ್ಲಿಮೆಂಟ್ ನಾಮಿನೇಷನ್ ಇತ್ತು ಅಲ್ಲಿ 1 ಲಕ್ಷಕ್ಕಿಂತ ಮೇಲೆ ಇತ್ತು, 1 ಲಕ್ಷಕ್ಕೆ. ಮಂಡ್ಯದಲ್ಲಿ ಮೈಸೂರಲ್ಲಿ